ಆತ್ಮೀಯ ಅತಿಥ್ಯೋಪನ್ಯಾಸಕ ಮಿತ್ರರೇ, ತಮಗೆಲ್ಲ ನಮಸ್ಕಾರ. ಇವತ್ತು ಒಂದು ವಿಡಿಯೋ ತಾವೆಲ್ಲ ನೋಡಿದ್ದೀರಿ, ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ. ನಮ್ಮ ಹೋರಾಟದ ದಿಕ್ಕು ದಿಶೆಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಅಂಥವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಯಾರು ನಮ್ಮ ಅತಿಥಿ ಉಪನ್ಯಾಸಕರೇ ಅಲ್ಲ, ಆತ್ಮೀಯ ಅತಿಥಿ ಉಪನ್ಯಾಸಕರೇ. ಒಂದು ವೇಳೆ ಅವರು ಅತಿಥಿ ಉಪನ್ಯಾಸಕರಾಗಿದ್ದರೆ ಅತಿಥಿ ಉಪನ್ಯಾಸಕರ ತದ್ವಿರುದ್ಧವಾಗಿರತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಿದ್ದಿಲ್ಲ. ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೊರಿ, ಅತಿಥಿ ಉಪನ್ಯಾಸಕರ ಅಲ್ಲದೆ ಆಗಿರತಕ್ಕಂಥವ್ರು ಇವತ್ತು ಏನೇನೋ ವಿಡಿಯೋಗಳನ್ನ ಹಾಕಿ ನಮ್ಮ ಹೋರಾಟದ ದಿಕ್ಕು ದಿಶೆಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅಂಥ ವಿಡಿಯೋಗಳಿಗೆ ತಾವ್ಯಾರು ತಲೆ ಕೊಡದೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ತರಗತಿಗಳನ್ನ ಬಹಿಷ್ಕಾರ ಮಾಡಿ ನಮ್ಮ ಹೋರಾಟ ವಿಜಯದತ್ತ ಸಾಗ್ತಾ ಇದೆ. ಇಂಥ ಒಂದು ಗೊಡ್ಡು ಸಂದೇಶಗಳಿಗೆ ತಾವ್ಯಾರು ಹೆದರದೆ ಅವರ್ಯಾರೋ ಏನೇನೋ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕಾಗಿ ನಮ್ಮ ಅತಿಥಿ ಉಪನ್ಯಾಸಕರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ಯಾವ ನಾಗಣ್ಣ ಎಲ್ಲಿದ್ದಾನೆ, ಅವ ಇಷ್ಟು ದಿವಸ ಎಲ್ಲಿದ್ದ, ಏನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಇಂತಹ ಸಂದೇಶಗಳಿಗೆ ತಾವ್ಯಾರು ಕಿವಿಗೊಡದೆ ನಮ್ಮ ಹೋರಾಟ ಅಚಲ ದಿಟ್ಟ ನಿರಂತರವಾಗಿರುತ್ತೆ. ನಾವು ವಿಜಯವನ್ನು ಸಾಧಿಸೇ ಸಾಧಿಸ್ತೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳ್ತಾ ಇದ್ದೇವೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರ ಬಗ್ಗೆ ಚರ್ಚೆ ನಡೆದಿರತಕ್ಕಂಥ ವಿಷಯವನ್ನು ನನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಅಲ್ಲಿ ಇಂಟೆಲಿಜೆನ್ಸ್ ಪೊಲೀಸ್ ಇದ್ದಾನೆ, ಅವೆಲ್ಲ ವಿಚಾರವನ್ನು ನಮಗೆ ತಿಳಿಸಿದ್ದಾನೆ. ತಾವ್ಯಾರೂ ಕೂಡ ಎದೆಗುಂದದೆ ಅಂತಹ ಹೇಳಿಕೆ ಸಂದೇಶಗಳಿಗೆ ತಾವ್ಯಾರೂ ತಲೆಗೊಡದೆ ನಮ್ಮ ಹೋರಾಟ ಅಚಲವಾಗಿರಲಿ, ಮುಂದೆ ನಡೆಸಿಕೊಂಡು ಹೋಗೋಣ. ನಾವು ಇದರಲ್ಲಿ ಒಂದು ವಿಜಯವನ್ನು ಸಾಧಿಸೇ ಸಾಧಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅವ್ರು ಯಾರು ಅತಿಥಿ ಉಪನ್ಯಾಸಕರ ಅಲ್ಲದೆ ಇರತಕ್ಕಂಥವ್ರು ಇವತ್ತು ವಿಡಿಯೋ ಮಾಡಿ ನಮಗೆ ಕಳಿಸ್ತಾ ಇದ್ದಾರೆ, ಅಂಥ ಸಂದೇಶಗಳೇ ತಾವ್ಯಾರು ಹೆದರದೆ ನಮ್ಮ ಹೋರಾಟವನ್ನು ಮುನ್ನಡೆಸೋಣ. ನಾವು ನಮಗೆ ವಿಜಯದ ಪತಾಕೆ ಬಂದೇ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ತಾವ್ಯಾರು ಇಂಥ ವಿಷಯಗಳಿಗೆ ತಲೆಗೊಡದೆ ನಮ್ಮ ಹೋರಾಟದಲ್ಲಿ ಮುಂದುವರಿಯಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು.